ಹವಾಮಾನ ವೈಪರೀತ್ಯದಿಂದ ಆಗ್ತಾ ಇರೋವಂಥ ದುಷ್ಪರಿಣಾಮ ನೇರವಾಗಿ ನಮಗೆ ಕಾಣಿಸೋದು ಮಾವಿನ ಮರಗಳಿಂದ. ಈಗೇನಾಗುತ್ತೆ, ಜನವರಿನಲ್ಲಿ ಹೂ ಬಿಡೋದನ್ನು ಫೆಬ್ರವರಿ ಮಾರ್ಚ್ಗೆ ಹೂ ಬಿಡೋಕ್ಕೆ ಹೋಗಿ ಆಮೇಲೆ ಜೂನ್ ಜುಲೈಯಲ್ಲಿ ಮಳೆಗಾಲ ಸ್ಟಾರ್ಟಾಗಿ ಅಲ್ಲಿ ಮಳೆ ಬಂದು ಕಾಯಿ ಬಿದ್ದೋದ್ರೆ ನಮಗೆ ಎಷ್ಟು ಹೊಡೆತ ಸಿಗುತ್ತೆ. ಇನ್ನೊಂದು 70-80 ವರ್ಷ ಮಾತ್ರ ಈ ಭೂಮಿಯ ಮೇಲೆ ಜೀವ ಸಂಕುಲದ ಅಸ್ತಿತ್ವ ಇರುತ್ತೆ, ಆಮೇಲೆ ಹೊರಟೋಗುತ್ತೆ ನಮ್ಮ ಕೈ ಮೀರಿ, ನಾವು ಭೂಮಿ ಮೇಲೆ ಬದುಕೋಕ್ಕಾಗದೇ ಇಲ್ಲ ಅನ್ನೋ ಒಂದು ವರದಿ ಹೇಳುತ್ತೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದಷ್ಟು ಮಾವಿನ ಮರಗಳಿದೆ, ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋದು ಮಲ್ಲಿಕಾ ಮಾವು. ಈಗ ಹವಾಮಾನ ವೈಪರೀತ್ಯದಿಂದ ಆಗ್ತಾ ಇರೋವಂಥ ರೈತನ ಮೇಲೆ ಆಗ್ತಾ ಇರೋವಂಥ ಅಥವಾ ಕೃಷಿಯ ಮೇಲೆ ಆಗ್ತಾ ಇರೋವಂಥ ದುಷ್ಪರಿಣಾಮ ನೇರವಾಗಿ ನಮಗೆ ಕಾಣಿಸೋದು ಮಾವಿನ ಮರಗಳಿಂದ. ಜನರಲಿ ನವಂಬರ್ ಡಿಸೆಂಬರಿಂದ ನಮಗೆ ಮಾವಿನ ಮರಗಳು ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮಲ್ಲಿಕಾ ಸ್ವಲ್ಪ ನಿಧಾನ, ನಮ್ಮದು ಜನವರಿ ತಿಂಗಳು ಆದಮೇಲೆ ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ನಮಗೆ ಆ ಸೀಸನ್ಗೆ ಬಿಟ್ಟು ಬೇರೆ ಸೀಸನಲ್ಲಿ ಅಂದರೆ ಚಳಿಗಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ನಮಗೆ ಮಳೆ ಬರೋಂಗೆ ಆಗಿಬಿಟ್ರೆ ಏನೆಲ್ಲ ಅನಾಹುತ ಆಗುತ್ತೆ ಅನ್ನೋದಕ್ಕೆ, ಈ ನವಂಬರ್ ಡಿಸೆಂಬರಲ್ಲಿ ಏನು ಹೂ ಬಿಡಬೇಕಿತ್ತು ಮಾವಿನ ಮರಗಳು, ಅದು ಈ ವರ್ಷದ ಉದಾಹರಣೆಯನ್ನು ನೋಡಿಕೊಂಡ್ರೆ ಮೋರ್ ದೆನ್ 50%ಕ್ಕಿಂತ ಜಾಸ್ತಿ ಮರಗಿಡಗಳು ಇನ್ನೂ ಹೂ ಬಿಟ್ಟಿಲ್ಲ. ಅಂದರೆ ವಾತಾವರಣ ಮರಗಿಡಗಳ ಆ ಸೀಸನ್ ಕೂಡ ಬದಲಾಗ್ತಾ ಇದೆ ಅಂತ ಅನ್ನೋದು. ಹಿಂಗಾದಾಗ ಏನಾಗುತ್ತೆ, ಒಂದು ಮಾವಿನ ಮರಗಳು ನಾವು ಬೆಳೆಸೋದ್ರಿಂದ ಅಂದರೆ ಕೃಷಿ ಭೂಮಿನಲ್ಲಿ ನಾವು ಬೆಳೆಸೋದ್ರಿಂದ ರೈತನ ಆರ್ಥಿಕತೆಯ ಮೇಲೂ ಅದರ ದುಷ್ಪರಿಣಾಮ ಬೀರ್ತಾ ಹೋಗುತ್ತೆ. ಇನ್ನೊಂದು, ಒಟ್ಟಾರೆಯಾಗಿ ನಾವು ಪ್ರಕೃತಿಯ ಹಿತದೃಷ್ಟಿಯಿಂದ ನೋಡಿದ್ರೆ, ಪ್ರಾಣಿ ಪಕ್ಷಿಗಳ ಜೀವಾಣುಗಳ ಹಿತದೃಷ್ಟಿಯಿಂದ ನೋಡಿದ್ರೆ ಕಾಡಲ್ಲೂ ಕೂಡ ಎಷ್ಟೋ ಸಂಖ್ಯೆಯ ಮರಗಿಡಗಳು, ಬೇರೆ ಬೇರೆ ವಿವಿಧ ಪ್ರಭೇದದ ಮರಗಿಡಗಳಲ್ಲಿ ಹೂ ಬಿಡ್ತಾ ಇಲ್ಲ, ಹಣ್ಣು ಬಿಡ್ತಾ ಇಲ್ಲ, ಅದು ಇನ್ಯಾವತ್ತಿಗೂ ಹೊರಟೋಗ್ತಾ ಇದೆ ಅಂತ ಅನ್ನೋದು. ಹೀಗೆ ಊಟ ಸಿಗದೆ ಹೋದರೆ ಪ್ರಾಣಿ ಪಕ್ಷಿಗಳಿಗೆ ಜೀವಾಣುಗಳಿಗೆ, ಅವು ನರಳಾಟ ಎಷ್ಟು ನರಳಾಡ್ತಾ ಇರ್ಬೋದು. ಒಂದು ನಾವು ರೈತರು ಕೂಡ ನಮಗೆ ಸಮಯಕ್ಕೆ, ಈಗೇನಾಗುತ್ತೆ ಜನವರಿನಲ್ಲಿ ಹೂ ಬಿಡೋದನ್ನು ಫೆಬ್ರವರಿ ಮಾರ್ಚ್ಗೆ ಹೂ ಬಿಡೋಕ್ಕೆ ಹೋಗಿ ಆಮೇಲೆ ಜೂನ್ ಜುಲೈಯಲ್ಲಿ ಮಳೆಗಾಲ ಸ್ಟಾರ್ಟಾಗಿ ಅಲ್ಲಿ ಮಳೆ ಬಂದು ಕಾಯಿ ಬಿದ್ದೋದ್ರೆ ನಮಗೆ ಎಷ್ಟು ಹೊಡೆತ ಸಿಗುತ್ತೆ. ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೂ ಸಮಯಕ್ಕೆ ಸರಿಯಾಗಿ ಊಟ ಸಿಗದೇನೆ ಅವು ಎಷ್ಟರ ಮಟ್ಟಿಗೆ ನರಳಾಡ್ತಾ ಇರ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹವಾಮಾನ ವೈಪರೀತ್ಯದ ಬಗ್ಗೆ ನಾವು ಯಾರೂ ಹೆಚ್ಚಿನ ಗಮನವನ್ನೇ ಕೊಡ್ತಾ ಇಲ್ಲ. ಮರಗಿಡಗಳ ಬೆಳವಣಿಗೆಯಲ್ಲಿ ಏನಾಗ್ತಿದೆ ಅಂತ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಾನೇ ಇಲ್ಲ. ಇನ್ನು ಮುಂದೆ ಆದ್ರೂ ನಾವು ಬಹಳ ಮುಖ್ಯವಾಗಿ ಕೃಷಿಕರು ಹವಾಮಾನ ವೈಪರೀತ್ಯದ ಬಗ್ಗೆ ಗಮನವನ್ನು ಕೊಡಬೇಕು. ಇನ್ನು ನಮ್ಮ ಹಿತದೃಷ್ಟಿಯನ್ನು ಕಾಯೋ ಅಂಥ ಇಲಾಖೆಗಳಾಗಿರಲಿ ಸರ್ಕಾರಗಳಾಗಿರಲಿ ಕೂಡ ಯಾವ ಕಾರಣಕ್ಕೆ ಜಾಗತಿಕವಾಗಿ ತಾಪಮಾನ ಹೆಚ್ಚಾಗ್ತಾ ಇದೆ, ಬದಲಾವಣೆ ಹವಾಮಾನದಲ್ಲಿ ಬದಲಾವಣೆ ಆಗ್ತಿದೆ ಅನ್ನೋದನ್ನು ವೈಜ್ಞಾನಿಕ ವರದಿಗಳು ತುಂಬ ವಿಜ್ಞಾನಿಗಳು ಕೊಟ್ಟಿದ್ದಾರೆ. ಈ ವರ್ಷದ ದುಬೈನಲ್ಲಿ ನಡೆದಂಥ COP28 ಸಭೆಯಲ್ಲಿ ಹತ್ತತ್ರ 1400 ವಿಜ್ಞಾನಿಗಳು ರಸ್ತೆಗೆ ಇಳಿದು ಪ್ರತಿಭಟಿಸಿದ ಘಟನೆ ನಡೆದಿದೆ ಮೊದಲನೇ ಬಾರಿಗೆ. ಯಾಕೆಂದರೆ ಆ ವಿಜ್ಞಾನಿಗಳು ರಸ್ತೆಗೆ ಯಾಕೆ ಇಳಿದ್ರು ಅಂತ ಹೇಳಿದ್ರೆ, ನಾವು ಈ ಹವಾಮಾನ ವೈಪರೀತ್ಯದ ಬಗ್ಗೆ ತಾಪಮಾನ ಏರಿಕೆಯ ಬಗ್ಗೆ ಎಷ್ಟೇ ವೈಜ್ಞಾನಿಕವಾದ ಸಂಶೋಧನೆಗಳನ್ನ ಮಾಡಿ ನಾವು ಸರ್ಕಾರಗಳಿಗೆ ವರದಿಗಳನ್ನು ಕೊಟ್ಟರೂ ಕೂಡ ನಮ್ಮನ್ನು ಕನ್ಸಿಡರೇ ಮಾಡ್ತಾ ಇಲ್ಲ ಅಂತ ವರದಿಗಳನ್ನು, ನಮ್ಮ ಮಾತುಗಳನ್ನು ಕೇಳಿಸ್ಕೋತಾ ಇಲ್ಲ ಅನ್ನೋ ಆಪಾದನೆಯನ್ನು ಮುಂದಿಟ್ಟು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ವೈಜ್ಞಾನಿಕವಾಗಿ ನಮ್ಗೆ ವರದಿಗಳು ಇದೆ, ನಾವೇ ಕಣ್ಣಾರೆ ನಮ್ಮ ಮುಂದೆ ನಡೀತಾ ಇರೋವಂಥ ಅನಾಹುತಗಳನ್ನು ನೋಡ್ತಾ ಇದ್ದೀವಿ, ಆದರೂ ನಾವು ಯಾರೂ ಎಚ್ಚೆತ್ತುಕೊಳ್ತಾ ಇಲ್ಲ. ಇನ್ನು ಮುಂದೇನಾದ್ರೂ ಹವಾಮಾನ ವೈಪರೀತ್ಯದ ಬಗ್ಗೆ, ಜಾಗತಿಕವಾಗಿ ಏರ್ತಾ ಇರೋ ತಾಪಮಾನದ ಬಗ್ಗೆ, ಅದರ ಹಿಂದೆ ಇರೋ ಕಾರಣಗಳ ಬಗ್ಗೆ ನಾವು ಅರಿವನ್ನು ಮೂಡಿಸ್ಬೇಕು. ಫಸ್ಟ್ ಅರಿವನ್ನು ಮೂಡಿಸೋಣ, ಆಮೇಲೆ ಅದನ್ನು ಪರಿಹಾರ ನಿಟ್ಟಿನಲ್ಲಿ ನಾವು ಏನೇನು ಕೆಲಸಗಳನ್ನು ಮಾಡ್ಕೋಬೇಕು ಅಂತ ನೋಡ್ತಾ ಹೋದರೆ, ಒಂದು ಮಾತು ನನಗೆ ಪದೇ ಪದೇ ಜ್ಞಾಪಕಕ್ಕೆ ಬರುತ್ತೆ ವಿಜ್ಞಾನಿಗಳು ಹೇಳೋದು. ಇನ್ನೊಂದು 70-80 ವರ್ಷ ಮಾತ್ರ ಈ ಭೂಮಿಯ ಮೇಲೆ ಜೀವ ಸಂಕುಲದ ಅಸ್ತಿತ್ವ ಇರುತ್ತೆ, ಆಮೇಲೆ ನಿಧಾನಕ್ಕೆ ತನ್ನ ಅಳಿವನ್ನು ಹೊರಟೋಗುತ್ತೆ ನಮ್ಮ ಕೈ ಮೀರಿ, ನಾವು ಭೂಮಿ ಮೇಲೆ ಬದುಕೋಕ್ಕಾಗದೇ ಇಲ್ಲ ಅನ್ನೋ ಒಂದು ವರದಿ ಹೇಳುತ್ತೆ, ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಈಗಲಾದರೂ ನಾವು ಎಚ್ಚೆತ್ತುಕೊಳ್ಕೋಬೇಕಾಗಿದೆ, ಕಾರಣಗಳನ್ನು ಹುಡುಕಬೇಕಾಗಿದೆ, ಪರಿಹಾರಗಳನ್ನು ಹುಡುಕಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.